ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ. ಅದಕ್ಕೂ ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಬರುತ್ತೆ. ನನಗೆ ನೋವೆಲ್ಲ ಆಯಿತು ನನ್ನ ಕುಟುಂಬದ ಬಗ್ಗೆ. ಇವತ್ತೇನು ನಡೀತಾ ಇದೆ ಪಾಪ, ನಾನು ಕುಟುಂಬ ಅಂತ ಹೇಳಿದ್ರೆ, ನಾನು ಕುಟುಂಬ ಅಂದರೆ ನಾನು ನಿಖಿಲ್ಲು ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ, ಎಲ್ಲರ ಅವರವ್ರ ವ್ಯವಹಾರ ಅವ್ರು ಮಾಡ್ಕೋತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ಒಂದು ನನ್ನ ಮೇಲೆ ಟೀಕೆ ಮಾಡಿದ್ರು. ಆದರೆ ಒಂದು ಇವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ಮಾಡ್ತೀವಿ ನಾವು, ಎದುರು ಪಲಾಯನವಾದ ಮಾಡಲ್ಲ. ಏನು ಮಾಡಿದಿರಿ, ನಿಮ್ಮ ಉಪಯೋಗ ಪಡ್ಕೊಂಡು ನಿಮ್ಮ ಮಂತ್ರಿ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ, ಕಾನೂನು ತೀರ್ಮಾನ ಮಾಡಲಿ ಅದನ್ನು. ಆದರೆ ನನಗೆ ನೋವಾಗಿದ್ದು ನಿನ್ನೆ ದಿನ, ಈ ರಾಜ್ಯ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ, ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಒಂದು ಪ್ರಕರಣ ಆಯಿತು, 24 ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆ ಅಂತ ಅಂದ್ರಳ್ಳಿ ಅಂತೇಳಿ ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂಥದ ಒಂದು ಮತ್ತೆ ಅಲ್ಲೊಂದು ಪೋಸ್ಕೋನೋ ಪೋಸ್ಕೋನೋ ಮಾಡಿ ಪಾಪ ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ ಅರೆಸ್ಟ್ ಮಾಡಿಟ್ಟು. ಈ ಕೇಸನ್ನ ನೀವು ಟಚ್ ಮಾಡಿದೆ, ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರೆಬಲ್ ವಾರಂಟು ಅಂತ ಹೇಳಿ ಕೈ ಹಾಕಿದ್ದಿರಲ್ಲ. ನಿಮ್ದೊಂದು ಇಲಾಖೆನ ಇದು, ನಿಮ್ ಸರ್ಕಾರನ ಇದು, ನಿಮ್ ಕಾನೂನು 4 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವೊಂದು JDS BJPಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು 9 ಸೀಟ್ ಗೆದ್ದಿದ್ದೀವಿ ಅಂತೇಳಿ. ಆ 9 ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ, ಅದು